ಸಂದೇಶ ಮಕ್ಕಳಿಗೆ ಶಿಕ್ಷಣ ಅವರು ಹೇಗೆ ದಿನದಲ್ಲಿ ನಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳಿಬೇಕು ಅನ್ನೋದು ಅವರ ಬುದ್ಧಿಶಕ್ತಿ ಕೂಡ ಉತ್ತಮ ರೀತಿಯಲ್ಲಿ ಬೆಳಿಬೇಕು ಅನ್ನೋದೇ ಶಿಕ್ಷಣದ ಮುಖ್ಯ ಅಂಶ. ಬಹುಶಃ ಈ ಏರಿಯಾದಲ್ಲಿ ಇಷ್ಟೊಂದು ಮಕ್ಕಳನ್ನ ಸೇರಿಸಿ ಶಿಕ್ಷಣ ಕೊಡೋದು ಕೆಲಸ, ಆ ಕೆಲಸವನ್ನು ಈ ಶಾಲೆ ಮಾಡಿದೆ. ಮಕ್ಕಳಿಗೆ ಅಂದರೆ ಅವರು ಅಕ್ಷರದಿಂದ ವಂಚಿತ, ತಂದೆ ತಾಯಿಗಳಿಗೆ ಧ್ಯೇಯ ಅದೇ ಇದೆ, ಸರ್ಕಾರದ ಉದ್ದೇಶ ಕೂಡ ಈ ಎರಡು ಉದ್ದೇಶಗಳು ಈಡೇರುತ್ತೆ. ಉತ್ತಮ ಪ್ರಜೆಗಳು, ಭವಿಷ್ಯದ ಪ್ರಜೆಗಳು, ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳಲ್ಲ, ಇಂದಿನ ಮಕ್ಕಳು ಇಂದಿನ ಪ್ರಜೆಗಳೇ ಆಗಿ ನಾವು ಮಾಡಬೇಕು. ಅವರ ಹಕ್ಕುಗಳು ಸಂರಕ್ಷಣೆ ಆಗಬೇಕು, ಶಿಕ್ಷಣದಿಂದ ವಂಚಿತರಾಗಬಾರ್ದು. ಒಬ್ಬ ವ್ಯಕ್ತಿ ಶಿಕ್ಷಣ ವಂಚಿತ ಅಂತ ಹೇಳಿದ್ರೆ ಅದು ದೇಶದಾದಂತ ದೊಡ್ಡ ನಷ್ಟ ಅಂತ ನಾವು ಕಂಡವನ್ನ ಸಮಾಜ. ಆ ಕಾರಣದಿಂದ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮ್ಮ ಕೊಡಗೇಳಿಯ ಯುವ ಆಡಳಿತ ಶಾಲೆ ಮಾನ್ಯ ಕೃಷ್ಣಮೂರ್ತಿ ಅವರ ಒಂದು ಸ್ಥಾಪನೆ ಮಾಡಿದಂಥ ಶಾಲೆ. ಇವತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ತುಂಬ ಈ ಸುತ್ತಮುತ್ತಲು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಶಿಸ್ತಿನಿಂದ ಶಾಲೆ ನಡೀತಾರೆ. ಅದಕ್ಕೆ ನಮ್ಮ ಶುಭ ಆರೈಕೆಗಳನ್ನು ಅವರ ಕುಟುಂಬ ವರ್ಗದವರಿಗೆ ತಿಳಿಸ್ತೇನೆ. ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದೆ ನೇತೃತ್ವದಲ್ಲಿ. ಇನ್ನೂ ಕೂಡ ಉತ್ತಮ ಶಾಲೆ ಜೊತೆಗೆ ಕಾಲೇಜು ಶಿಕ್ಷಣವನ್ನು ನೀಡಲಿ, ಈ ಭಾಗದ ಬಡ ಮಧ್ಯಮ ವರ್ಗ ಜನಕ್ಕೆ ಅನುಕೂಲ ಆಗಲಿ, ನಮ್ಮ ಮಕ್ಕಳು ಶಿಕ್ಷಣ ಜೊತೆಗೆ ಸಂಸ್ಕಾರವನ್ನು ಕಲಿ, ಮಕ್ಕಳು ಶಿಕ್ಷಣದ ಜೊತೆಗೆ ಅವರ ಅಭಿರುಚಿಗೆ ಅನುಗುಣವಾದಂತಹ ಪ್ರತಿಭಾನ್ವೇಷಣೆ ಮೂಲಕ ತಮ್ಮ ಅನೇಕ ಕಲೆ, ಸಂಸ್ಕೃತಿ, ಸಾಹಿತ್ಯ ಎಲ್ಲದರ ಬಗ್ಗೆಯೂ ಗಮನ ಕೊಟ್ಟು, ಆಟೋಟಗಳ ಬಗ್ಗೆ ಗಮನ ಕೊಟ್ಟು ಅವರು ತಮ್ಮ ವ್ಯಕ್ತಿತ್ವವನ್ನು ಉತ್ತಮ ರೀತಿಯಲ್ಲಿ ಬೆಳೆಸ್ಕೊಂಡ್ರು. ಶಾಲೆ ಒಳ್ಳೆ ಉತ್ತಮವಾಗಿ ನಡೀತಾ ಇದೆ. ನಮ್ಮ ಕೃಷ್ಣಮೂರ್ತಿಯವರು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ನಮ್ಮೆಲ್ಲರ ಪರವಾಗಿ ನಾವು ಒಬ್ಬ ಹಿರಿಯ ಐಎಎಸ್ ಅಧಿಕಾರಿ ಆದರೂ ನಾನು ತಿಮ್ಮೇಗೌಡ ಅವ್ರಿಗೆ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಹೇಳ್ತೀನಿ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ.